ಪಪ್ಪಿ ಆಚಾರ್ ಬಂದ್ರು ತಿಪ್ಪಾರೆಡ್ಡಿ ಆರ್ಭಟ ಜೋರು ವಿರೋಧಿಗಳು ಇಬ್ಬಾಗ ಬಿಜೆಪಿಗೆ ಫುಲ್ ಲಾಭ ಪರಿಹಾರ ಪ್ರಜಾಪ್ರಭುತ್ವಕ್ಕೆ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ತಿಪ್ಪಾರೆಡ್ಡಿ ಹಲವು ಬಾರಿ ಬೇರೆ ಬೇರೆ ಕಡೆ ಗೆದ್ದವರು ಹೌದು ಅವ್ರನ್ನ ಈ ಸರ್ ಸೋಲ್ಸ್ಬೋದೇನೋ ಲೆಕ್ಕಾಚಾರದಲ್ಲಿ ಒಂದಷ್ಟು ಚರ್ಚೆ ಇತ್ತು ಹಾಗಾಗಿ ಕಾಂಗ್ರೆಸ್ ಟಿಕೆಟ್ ತಗೊಂಡ್ರೆ ಸೋಲ್ಸ್ ಬಿಡ್ತೀನಿ ಅಂತ ವೀರೇಂದ್ರ ಪಪ್ಪಿ ಹೋಗಿ ಕಾಂಗ್ರೆಸ್ ನಿಂತ್ಕೊಂಡ್ರು ರಘು ಆಚಾರ ನಾನು ಕಳ್ಳಪುರಿ ತಿನ್ಲಾ ಅಂದ್ಬಿಟ್ಟು ಅವರು ಕೈ ಕೊಟ್ಟು ನಾನ್ ನಿಮ್ಮನ್ ಸೋಲ ಎಲ್ಲರೂ ಏನ್ ಕಂಡಿದ್ರು ಅಂದ್ರೆ ತಿಪ್ಪಾರೆಡ್ಡಿಗೆ ಟಿಕೆಟ್ ಬಿಜೆಪಿ ಬಿಜೆಪಿಯಿಂದ ಅನ್ನೋ ಲೆಕ್ಕಾಚಾರದಲ್ಲಿ ಇದ್ರು ಹಾ ಬೇರೆ ಯಾರು ಕೊಡ್ತಾರೆ ಹೊಸಬ್ರಿಗೆ ನಾವು ಹಿಂಗ ತಿಪ್ಪಾರೆಡ್ಡಿ ರೆಬಲ್ ಆಗ್ಬಿಡ್ತಾರೆ ನಾವು ಟಿಕೆಟ್ ತಗೊಂಡ್ ಗೆದ್ಬಿಡ್ತೀವಿ ಅನ್ನೋ ಲೆಕ್ಕಾಚಾರದಲ್ಲಿ ಇದ್ರು ಬಟ್ ಬಿಜೆಪಿ ಅವರು ತಿಪ್ಪಾರೆಡ್ಡಿಗೆ ಟಿಕೆಟ್ ಕೊಟ್ರು ಇಡೀ ಕರ್ನಾಟಕದಲ್ಲಿ ಅತಿ ಜಾಸ್ತಿ ವಯಸ್ಸಲ್ಲಿ ಟಿಕೆಟ್ ಕೊಟ್ಟು ಬಿಜೆಪಿ ಮಾತ್ರ ಈಗ ಏನಾಗಿದೆ ನೋಡಿ ಪಪ್ಪಿ ಕೂಡ ಸ್ಟ್ರಾಂಗು ವೀರೇಂದ್ರ ರಘು ಆಚಾರ್ ಕೂಡ ಸ್ಟ್ರಾಂಗು ವೀರೇಂದ್ರ ಸ್ಟ್ರಾಂಗು ರಘು ಆಚಾರ್ ಸ್ಟ್ರಾಂಗ್ ಅವರಿಬ್ರು ಒಂದಾಗಿದ್ರೆ ತಿಪ್ಪಾರೆಡ್ಡಿ ಅವರಿಗೆ ಕಷ್ಟ ಇತ್ತು ಆದ್ರೆ ಅವರಿಬ್ರು ವಿಭಾಗ ಆಗ್ಬಿಟ್ರು ಇದೆಲ್ಲದರ ನಡುವೆ ಏನು ಅಂತಂದ್ರೆ ಎಸ್ ಅಂದ್ರೆ ಎದುರಾಳಿಗಳು ಒಂದಾಗಿದ್ರೆ ತಿಪ್ಪಾರೆಡ್ಡಿ ಕಷ್ಟ ಇರೋದು ಎದುರಾಳಿಗಳು ಕಾಂಗ್ರೆಸ್ ಅಲ್ಲಿ ಡಿವೈಡ್ ಅಲ್ಲಿ ಡಿವೈಡ್ ಆದ ಕಾರಣ ವಿರೋಧಿಗಳು ಇಬ್ಬಾಗ ಬಿಜೆಪಿಗೆ ಫುಲ್ ಹಬ್ಬ ಟ್ರೆಂಡ್ ಲೆಕ್ಕಾಚಾರ ಬಂತು ತಿಪ್ಪಾರೆಡ್ಡಿ ಬಹಳ ಚಲಾಕಿ ತಿಪ್ಪಾರೆಡ್ಡಿಗಿಂತ ಇವರಿಬ್ರು ಸಿರಿವಂತರು ರಘು ಆಚಾರ್ ಸಿರಿವಂತ ವೀರೇಂದ್ರ ಸಿರಿವಂತ ಇವರೆಲ್ಲ ಏನ್ ಹೇಳ್ತಾರೆ ಅಂತಂದ್ರೆ ಬಿಜೆಪಿ ಅವರು ನೆಕ್ಸ್ಟ್ ಏನಾರ ವೀರೇಂದ್ರ ಗೆಲ್ಸಿದ್ರೆ ಕಾಂಗ್ರೆಸ್ ಅಭ್ಯರ್ಥಿನ ಎಲ್ಲಾ ಕಡೆ ಎಲ್ರ ಕರ್ಕೊಂಡು ಬಿಸಿ ಇಸ್ಪಿಟ್ ಆಡಿಸ್ಬಿಡ್ತಾರೆ ಕ್ಲಬ್ ಓಪನ್ ಮಾಡ್ಬಿಟ್ಟು ಎಲ್ರ ಕ್ಯಾಸಿನೋ ಓಪನ್ ಮಾಡ್ಬಿಡ್ತಾರೆ ಚಿತ್ರದುರ್ಗ ವೀರೇಂದ್ರ ಹಾಳು ಮಾಡ್ತಾರೆ ಅವ್ರಿಗೆ ಗೋಟ್ ಹಾಕ್ಬೇಡಿ ಅವ್ರ ಲೆಕ್ಕಾಚಾರ ಹಂಗೆ ಕ್ಯಾಂಪೇನ್ ಮಾಡ್ತಾರದವ್ರು ಇನ್ನೊಂದ್ ಕಡೆ ರಘು ಆಚಾರ್ ನಾನು ಸರ್ಕಾರ ಕೊ ನನ್ನ ಡೆವಲಪ್ಮೆಂಟ್ ಮಾಡ್ತೀನಿ ಜೊತೆಗೆ ರಘು ಆಚಾರ್ ಗೆದ್ದೇ ಬಿಟ್ಟಿದ್ದೀನಿ ಅಂತ ಹಣ ಇಸ್ಕೊಂಡು ಎಲ್ಲರೂ ಓಟ್ ಹಾಕಕ್ಕೆ ಇದು ಪರಿಷತ್ ಎಲೆಕ್ಷನ್ ಅಲ್ಲ ಆಚಾರ್ ಹಣದ ಪರೀಕ್ಷೆ ವೀರೇಂದ್ರ ಪಪ್ಪಿಯ ಹಣದ ಪರೀಕ್ಷೆ ತಿಪ್ಪಾರೆಡ್ಡಿಯ ಲಾಜಿಕ್ ಪರೀಕ್ಷೆ ಹ್ಮ ನೋಡಿ ಆಚಾರ್ ಹಾಗೆ ವೀರೇಂದ್ರ ಗಿಂತ ಹಣದ ವಿಚಾರದಲ್ಲಿ ತಿಪ್ಪಾರೆಡ್ಡಿ ಡೌನ್ ಡೌನ್ ಅವರಿಬ್ರು ಫುಲ್ ಶ್ರೀಮಂತಿಕೆ ಚಿತ್ರದುರ್ಗದಲ್ಲಿ ಕಾಂಚನ ಫುಲ್ ಕುಣಿತಾ ಕುಣಿತಾತಿ ಚಿತ್ರದುರ್ಗದ ಜನ ಹಣದ ಮೇಲೆ ರಾಜಕಾರಣ ದಿಕ್ಕ ದೆಸೆನ ಬದಲಾಯಿಸ್ತಾರ ಈ ಚಾಲಾಕಿ ತಿಪ್ಪಾರೆಡ್ಡಿ ಇಲ್ಲ ಇವರೆಲ್ಲ ಯಂಗ್ಸ್ಟರ್ ಗಳು ವೀರೇಂದ್ರ ಮತ್ತೆ ರಘು ಆಚಾರ ತಿಪ್ಪಾರೆಡ್ಡಿ ಸೀನಿಯರ್ ಆ ತಿಪ್ಪಾರೆಡ್ಡಿ ಸೀನಿಯರ್ ರಾಜಕಾರಣಿ ಇವರಿಬ್ರು ಹಣದ ಮುಂದಿನ ರಾಜಕಾರಣದಲ್ಲಿ ಚುನಾವಣೆ ಮಾಡಕ್ ಸಾಧ್ಯನಾ ಗೊತ್ತಾಗತ್ತೆ ರಾಜಕಾರಣ ಆರ್ ಬಾರಿ ಗೆದ್ದವ್ರೆ ರಾಜಕಾರಣ ಗೊತ್ತಿದೆ ಅವ್ರಿಗೆ ಬಟ್ ಎಷ್ಟೇ ತಿಪ್ಪರ್ಲಾಗ ಹಾಕಿದ್ರೆ ಯಾರೇ ಜನ ಚುನಾವಣೆ ಮಾಡಕ್ಕೆಲ್ಲ ಗೊತ್ತಿರಬೇಕು ದುಡ್ಡಿದ್ದವ್ರಲ್ಲ ಎಮ್ ಎಲ್ ಎ ಆಗಿದಾರೆ ಮಲ್ಯ ಮುಖ್ಯಮಂತ್ರಿ ಅವ್ರ ಜನತಾ ಪಕ್ಷ ಮಾಡಿದಾಗ ಕೆ ಜಿ ಎಫ್ ಬಾಬು ಎಂ ಎಲ್ ಸಿಲ್ವೇ ಕೇಣಿ ಸೋತಿಲ್ವೆ ಹೆಂಗೆ ಸೊ ಹಾಗಾಗಿ ಇದೇ ಕನ್ಫ್ಯೂಷನ್ಸ್ ಇಬ್ರು ಹಣವಂತರು ಒಬ್ಬ ಹಣ ಒಬ್ಬ ನಾರ್ಮಲ್ ಅಂದಿರು ಓಕೆ ತಿಪ್ಪಾರೆಡ್ಡಿ ರಾಜಕಾರಣದಲ್ಲಿ ಪೊಳಗಿರೋ ವ್ಯಕ್ತಿ ಈ ವೀರೇಂದ್ರ ಮತ್ತೆ ರಘು ಆಚಾರ ದುಡ್ಡಲ್ಲಿ ಇಡ್ತಾ ಹೊಂದಿರೋರು ಬಟ್ ಚಿತ್ರದುರ್ಗ ಜನ ಏನ್ ಮಾಡ್ತಾರೆ ಅಂತ ನೋಡಬಹುದು ನಿಮ್ ಪ್ರಕಾರ ಚಿತ್ರದುರ್ಗ ಕ್ಷೇತ್ರದಲ್ಲಿ ಯಾರು ಗೆಲ್ತಾರೆ ಕಾಂಗ್ರೆಸ್ನ ವೀರೇಂದ್ರ ಅವರ ಬಿಜೆಪಿಯ ತಿಪ್ಪಾರೆಡ್ಡಿ ಅವರ ಜೆ ಡಿ ಎಸ್ ನ ರಘು ಆಚಾರ ಇಲ್ಲ ಮತ್ತೊಬ್ಬರು ಮಗದೊಬ್ರು ತಾವೇನು ಹೇಳ್ತೀರಿ ಕಾಮೆಂಟ್ ಮಾಡಿ ಮುಂದೆ ಯಾವ ಪಕ್ಷ ಅಧಿಕಾರಕ್ಕೆ ಬರ್ತಾರೆ ಯಾರು ಮುಖ್ಯಮಂತ್ರಿ ಆಗ್ತಾರೆ ತಿಳಿಸಿ ನಮ್ದೊಂದು ಕಳಕಳಿ ಒಳ್ಳೆಯ ಅಭ್ಯರ್ಥಿಯನ್ನ ಯಾರು ಅರ್ಹತೆ ಇದೆ ಯಾರು ಯೋಗ್ಯತೆ ಇದೆ ಯಾರು ಯೋಗ್ಯತೆ ಇದೆ ವಿಧಾನಸೌಧ ಮೆಟ್ಲತ್ತೋದಕ್ಕೆ ಎಮ್ ಎಲ್ ಎ ಆಗೋದಕ್ಕೆ ನಿಮ್ಮ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡ್ತಾರೆ ನಿಮ್ಮ ಸಂಕಷ್ಟಗಳಿಗೆ ಜೊತೆಯಾಗಿ ನಿಮ್ಮ ಸಮಸ್ಯೆಯನ್ನು ಪರಿಹಾರ ಮಾಡ್ತಾರೆ ಅಂತ ಹೇಗೆ ವಿಶ್ವಾಸ ಇದೆ ನಿಮಗೆ ಯಾರ ಮೇಲೆ ವಿಶ್ವಾಸ ಇದೆಯೋ ಅಂಥ ಒಂದು ಅಭ್ಯರ್ಥಿಯನ್ನು ಆಯ್ಕೆ ಮಾಡಿ ಮೇ ಹತ್ತನೇ ತಾರೀಕು ತಪ್ಪದೆ ವೋಟ್ ಮಾಡಿ ಇದು ಕರ್ನಾಟಕ ಟಿವಿಯ ಕಳಕಳಿ ಧನ್ಯವಾದಗಳು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ